ನಮಸ್ತೆ ವೀಕ್ಷಕರೇ ನಾನು ಅರವಿಂದ್ ಸಾಗರ್ ರಾಜ್ ನ್ಯೂಸಿನ ಈ ಫೀಲ್ಡಿಗೆ ಯಾಕೆ ಬಂದಿರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಂದ ಹಾಗೆ ಇವತ್ತಿನ ನಮ್ಮ ವಿಶೇಷ ಅತಿಥಿ ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದೆರಡು ಮಾತು ಅವರು ಸುಬ್ಬಯ್ಯ ನಾಟಕ ಕಂಪನಿಯಲ್ಲಿದ್ದರು ಗುಬ್ಬಿ ಕಂಪನಿಯಲ್ಲಿದ್ದರು ಬಾಲ್ಯದಲ್ಲಿಯೇ ನಾಟಕದ ರಂಗದ ಕಲೆಯನ್ನು ಆವರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಸುಮಾರು ಆರುನೂರಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ನಿಮ್ಮ ಎದುರಿಗೆ ಬಂದು ಹಾಸ್ಯವನ್ನು ತೋರಿಸಿ ಸೈ ಅನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ನಮ್ಮ ರಾಜ್ಯಸಿನ ಈ ಫೀಲ್ಡ್ಗೆ ಯಾಕೆ ಬಂದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೇ ಡಿಂಗ್ರಿ ನಾಗರಾಜು ಸರ್ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಹೇಗಿದ್ದಿರಿ ಸರ್ ಚೆನ್ನಾಗಿದೆ ಸರ್ ಎಷ್ಟು ತಮಗೆ ವಯಸ್ಸು ಸರ್ ಇವಾಗ ನನಗೀಗ ಎಪ್ಪತ್ನಾಲ್ಕ ನಡೀತಿದೆ ಎಪ್ಪತ್ನಾಲ್ಕು ನಡೆದ್ರು ಇನ್ನು ಹಾಸ್ಯ ಬಿಟ್ಟಿಲ್ವಲ್ಲ ಸರ್ ಸರ್ ಹೆಂಗೆ ಕರತಲಾ ಮಲಕ ಆಯಿತು ಹಾಸ್ಯ ತಮಗೆ ಅದು ಸರ್ ಬಿಡೋಕ್ಕಾಗಲ್ಲ ಈಗ ನನ್ನ ಜೀವ ಹೋದ್ಮೇಲೆ ಅನ್ನೋದು ಹೊರಟ ರಕ್ತದಲ್ಲೇ ಬಂದ್ಬಿಟ್ಟಿದೆ ರಕ್ತದಲ್ಲಿ ಬಂದ್ಬಿಟ್ಟಿದೆ ಕಲೆ ತಾವು ಬಾಲ್ಯದಲ್ಲಿಯೇ ನಾಟಕ ರಂಗದ ವೇದಿಕೆಯನ್ನ ಹತ್ತಿದ್ರಿ ಸುಮಾರು ನಾಲ್ಕೈದು ವರ್ಷಗಳಿರುವಾಗಲೇ ಹೌದು ಅದು ಹೇಗೆ ನಿಮಗೆ ಅಂಟ್ಕೊಳ್ತು ಆ ಜಾಡ್ಯ ಅದೇನು ಆಕಸ್ಮಿಕ ನಮ್ಮ ತಂದೆಯವರು ಸ್ಕೂಲ್ ಆಗಿದ್ರು ಓಕೆ ನಾನು ನೋಡ್ತಿದ್ದಂಗೆ ನಮ್ಮ ತಾಯಿಯವರು ತೀರೋಗ್ಬಿಟ್ರು ಸರಿ ಏನು ಮಾಡೋದು ಅಂದ್ಬಿಟ್ಟು ಅವ್ರು ನಮ್ಮ ತಂದೆಯವರು ಆ ಸ್ಕೂಲು ಟೀಚರ್ ಅದನ್ನು ಬಿಟ್ಬಿಟ್ಟು ಹೋಗಿ ಡ್ರಾಮಾ ಕಮ್ಮಿ ಸೇರ್ಕೊಂಬಿಟ್ರು ಸುಬ್ಬ ನೋಡೋ ಕಮ್ಮಿ ನನ್ನ ಕರ್ಕೊಂಡೋಗಿ ಹಾಕ್ಕೊಂಡ್ರು ನಾನು ಸುಮಾರು ಐವತ್ತೆರಡು ಐವತ್ತ್ಮೂರರಲ್ಲೇ ಇಸ್ವೇಲಿ ಸುಬಾನಡ ಕಂಪ್ನಿ ನಂತರ ಗುಬ್ಬಿ ಕಂಪ್ನಿ ಗುಬ್ಬಿ ಕಂಪ್ನಿ ಒಂದು ಹತ್ತು ವರ್ಷ ಸರ್ವೀಸು ಹಿರಣ್ಯ ಮಿತ್ರಮಂಡಳಿ ಲೋಕನಾಥ್ ಮಂಡಳಿ ಕನ್ನಡ ಥಿಯೇಟರ್ಸು ಮತ್ತು ಹೊನ್ನಪ್ಪ ಭಾವತರ ಕಂಪ್ನಿ ಎಲ್ಲ ಕಂಪ್ನಿ ಸರ್ವಿಸ್ ಮಾಡಿಕೊಂಡು ಈ ಮುಂದೆ ನಿಮ್ಮ ಮುಂದೆ ಬಂದು ಕೂತಿದ್ದೀರಿ ಆಗಿನ ಕಲೆ ಅದು ಮಾಡಲೇಬೇಕು ನನ್ನ ಒಂದು ಆಂತರ್ಯದ ಒಂದು ಶಕ್ತಿಯನ್ನು ಜನರಿಗೆ ತೋರಿಸ್ಬೇಕು ಅಂತಕ್ಕಂಥ ಪ್ರೇರಣೆ ಹೇಗೆ ಬಂತು ನಿಮಗೆ ಪ್ರೇರಣೆ ಅಲ್ಲ ನಾನು ನಮ್ಮ ಅಪ್ಪರು ನಾಟ್ಯ ಹೋದ್ರಲ್ಲಿ ನಾನು ಗುಬ್ಬಿ ಮನೆಯಲ್ಲಿ ಹಾಕ್ಕೊಂಡ್ರು ನಾನು ಇದ್ದಂಗೆ ಈ ಸಣ್ಣ ಪಾಠ ಸಣ್ಣ ಪುಟ್ಟ ಪಾಠಗಳನ್ನ ನೋಡ್ತಾ ಇದ್ದೆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ನನ್ನ ಮೊದಲನೇ ಪ್ರವೇಶ ರಂಗಭೂಮಿ ಪ್ರವೇಶ ರಾಮಚಂದ್ರಶಾಸ್ತ್ರರು ಅಂತಿದ್ರು ತಂದೆ ಪಾಠಗಳ ಫಿಲಮ್ನ ಹಳೆಯ ಫಿಲಮ್ನಲ್ಲ ಪಾಠ ಮಾಡೋರು ಅವರು ಸುಬೈನಾಡ್ ಕಮ್ಮನ ಇದ್ದರು ಅವರು ಈ ಪೂಜಾರಿ ಮಗನ ಪಾಠನಿಂದ ಪ್ರವೇಶ ಮಾಡಿದೆ ಪೂಜಾರಿ ಮಗನ ಆಮೇಲೆ ಗೋರ್ ಕುಂಬಾರದಲ್ಲಿ ಸುಬ್ಬಯ್ಯ ನಡವರು ಇದಲ್ಲಾಗ ತುಳಿತಾರಲ್ಲ ಮುಗ ಆ ಮಗು ಪಾತ್ರ ಮಾಡ್ತಿದ್ದೆ ಆಮೇಲೆ ಬೇಡ್ರ ಕಣ್ಣಪ್ಪ ಹೀಗೆ ನಿಮ್ಮ ನಿಮ್ಮ ಈ ನಾಟಕದ ಒಂದು ಡೈಲಾಗಿಗೆ ಶಬಾಷ್ ಡಿಂಗ್ಯ ನಾರರಾಜ್ ಅವರೇ ಅಂತ ಹೇಳಿದ್ವಿ ಯಾವ್ದು ನನಗೆ ಗುಬ್ಬಿ ಇದೆ ಹಾಂ ಗುಬ್ಬಿ ಕಂಪ್ನಿಯಲ್ಲಿ ನಾನು ಬಂದು ಗುಬ್ಬಿ ಕಂಪ್ನಿ ಸೇರ್ಕೊಂಡ್ಮೇಲೆ ಆಳೆ ಸಣ್ಣ ಬಾಲ್ಯ ಪಾಟ್ಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ದಶಾವತಾರದಲ್ಲಿ ವೇದ ಶಿಷ್ಯಗಳು ಪಾಠ ಮಾಡ್ತಾಯಿದ್ದೆ ವಾಮನ ಪಾಠ ಮಾಡ್ತಾಯಿದ್ದೆ ಇದು ಶನಕಾದಿ ಮುನಿಗಳು ಪಾಠ ಮಾಡ್ತಿದ್ದೆ ಆವಾಗಲೇ ಅವರು ಎಲ್ಲ ಜನಗಳಿಗೆ ಓ ಇವನು ಮುಂದೆ ಯಾವುದೋ ಒಬ್ಬ ನಟನಾಗ್ತಾನೆ ಅಂತ ಅನಿಸ್ಕೊಂಡ್ಬಿಟ್ಟಿದ್ದೆ ಹಾಂ 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 ಬೆಂಥದವ್ರು ತುಂಬ ಜನ ಎಲ್ಲ ಆಯಿತು ಓಕೆ ಕಲೆ ಒಂದು ಕಡೆ ಹಸಿವು ಒಂದು ಕಡೆ ಕಲೆ ಮತ್ತು ಹಸಿವಿನ ನಡುವೆ ನಿಮ್ಮ ಬದುಕಿನ ದಾರಿ ಹೇಗಿತ್ತು ಸರ್ ನಾನು ಹುಟ್ಟದಾರ ಬರೀ ಉಪವಾಸ ವನವಾಸ ವಿದ್ಯಾಭ್ಯಾಸ ಇಲ್ಲ ವಿದ್ಯೆ ಎಲ್ಲ ದೇವ್ರಿಗೆ ನೈವೇದ್ಯ ಆಗೋಗ್ಬಿಡ್ತು ಹಾಗಾಗಿ ಆ ಹಸಿವಿನಲ್ಲೇ ನಾಟಕ ಕಂಪ್ನಿ ಎರಡು ತೂಟ ಹಾಕೋರು ಒಂದು ಕಂಪ್ನಿ ಈ ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಸರ್ವಿಸ್ ಮಾಡಿಕೊಂಡು ಕೊನೆಗೆ ಗುಬ್ಬಿ ಕಂಪ್ನಿಯಲ್ಲಿ ಇಲ್ಲಿ ಬಂದು ಬೆಂಗಳೂರು ಬಂದು ಅರವತ್ತ ಅರವತ್ತೆರಡು ಅರವತ್ತ್ ಮೂರು ವಯಸ್ಸಲ್ಲಿ ನಾಟ್ಯ ಕಂಪ್ನಿ ಅಪ್ಪ ಬಿಡಿಸ್ಬಿಟ್ರು ಬಿಟ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋದೆ ನಮ್ಮ ಅಜ್ಜಿ ಮನೆ ಇಲ್ಲೇ ಪೊಲೀಸ್ ರೋಡ್ನಲ್ಲಿ ಸಿಂಗ್ ಪೇಟೆಯಲ್ಲಿ ಅಲ್ಲಿ ಯಾಕೋ ಅವ್ರು ಯಾರೋ ನನ್ನನ್ನು ಸರಿ ನೋಡ್ಕೊಳ್ಳೋರು ನಮ್ಮ ಮಾವನ ಮಕ್ಕಳೆಲ್ಲ ಅಲ್ಲಿಂದ ಬಂದು ಕಬ್ಬು ಪೇಟೆಯಲ್ಲಿ ಒಬ್ಬರು ಶಂಕರಪ್ಪಣ್ಣವರು ಅಂತಿದ್ರು ನಮ್ಮ ಕಂಪ್ನಿಯಲ್ಲಿ ವೈಲಿನ್ ಬಾರ್ಸೋರು ಅವ್ರ ಕಮ್ಮಿ ಸೇರಿ ಅವ್ರ ಮನೆಗೆ ಬಂದೆ ಅವ್ರ ಮನೇಲಿ ಒಂದೆರಡು ವರ್ಷ ಇದ್ದೆ ಹಂಗೆ ಹಿಂಗೆ ಅಷ್ಟರಲ್ಲಿ ನಮ್ಮ ಅಪ್ಪವರು ಅವರು ಇಲ್ಲೆಲ್ಲ ಸೌರಾಷ್ಟ್ರಪೇಟೆಯಲ್ಲಿ ಸಂಗೀತ ಪಾಠ ಹೇಳ್ಕೊಡೋರು ಅಷ್ಟೇ ನಾನು ನಮ್ಮ ಅಪ್ಪ ಇಬ್ಬರೇ ನಮಗೆ ಪ್ರಪಂಚದಲ್ಲಿ ಆಮೇಲೆ ಅವ್ರನ್ನೇನು ಬಿಟ್ಟೆ ಬಂದು ವಾಪಸ್ಸು ಗಾಂಧಿ ಗಾಂಧಿನಗ ಗುಬ್ಬಿ ಚೇಟ್ರಲ್ಲ ಅದೇ ನಮ್ಮದು ಹೆಡ್ ಹೆಡ್ ಕ್ವಾರ್ಟ್ರು ವಾಸ ಬೆಂಗಳೂರು ಅದೇನು ಹೇಳಿದ್ರೆ ಸಮುದ್ರ ಹತ್ರ ಇದ್ದರೂ ಸಮುದ್ರ ಉಪ್ಪು ಉಪ್ಪಕ್ಕೆ ಬರ ಅಂತ ನನಗೆ ಹಾಗೆ ನಾವು ಬೆಂಗಳೂರಲ್ಲೇ ನಮ್ಮ ಮನೆ ನಮ್ಮಪ್ಪ ನಮ್ಮ ಅಜ್ಜಿ ಎಲ್ಲ ಕಡೆಯವರು ಇದ್ರು ಕೂಡ ನಮಗೆ ಯಾರೂ ಇಲ್ಲ ನಾನು ನಮ್ಮಪ್ಪ ಹೀಗೆ ನಮ್ಮಪ್ಪ ಸಂಗೀತ ಪಾಠ ಹೇಳ್ಕೊಳೋರು ತಿಂಗಳಿಗೆ ಏನೋ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಸಂಬಳ ಬರೋದು ನಾನು ಪಕ್ಕದಲ್ಲೇ ಶಾಲೆಯಲ್ಲಿ ವಿದ್ಯಾಶಾಲೆಯಲ್ಲಿ ಆರಿದ್ಯಾ ಶಾಲೆ ಸೇರಿಕೊಂಡಿದ್ದೆ ಥಿಯೇಟ್ರಲ್ಲಿ ಮಲಗೋದು ಆಮೇಲೆ ಅಲ್ಲಿಗೆ ಕೃಷ್ಣಮೂರ್ತಿರಾಯ್ರು ಅಂತ ಮೇಕಪ್ ಮಾಡೋರು ಮೂರ್ತಿರಾದ್ರು ಎಲ್ಲ ಅವಾಗೆಲ್ಲ ಪೌರಾಣಿಕ ನಾಟಕ ಹೌದೌದು ಮೇಕಪ್ ಮಾಡಬೇಕಂದ್ರೆ ಏ ಡಿಂಗ್ ಇವರಿಗೆಲ್ಲ ಯಾಕಂದ್ರೆ ನಾನು ಗುಬ್ಬಿ ಕಂಪ್ನಿ ನಾಟಕ ಮೇಲೆ ಸರ್ವಿಸ್ ಮಾಡಿದಾರೆ ಇವರಿಗೆಲ್ಲ ಮೇಕಪ್ ಮಾಡೋದು ಯಾರಿಗೆ ನಕುಲಾ ಸಹುದೇವ್ರಿಂದ ಇನ್ನೂ ಹಿಂದಕ್ಕೆ ಸೈ ಸೈನಿಕರಿಗೆ ಏನಿದೆ ನಾನೇ ಮೇಕಪ್ ಮಾಡೋದು ನಾನು ಮಾಡಿಕೊಂಡು ಕಲಿಸೋದು ಅದಕ್ಕೊಂದು ಪ್ರತ್ಯೇಕ ಭತ್ತಿ ಆಯ್ತಾ ಅದೇ ಅದಾದ್ಮೇಲೆ ಅವ್ರು ಹೋಗ್ಬೇಕಾದ್ರೆ ಮನೆ ಹೋಗಿ ಎಂಟು ಹಣ್ಣಿನ ಒಂದು ರೂಪಾಯಿ ಕೊಡೋರು ಆಗಲೇ ಬಿಲ್ಲಿ ಬಿಲ್ಲಿ ಗಿಲ್ಲಿ ಅಂತ ಕರೆಕ್ಟ್ ಬಿಲ್ಲಿ ಎರಡು ಬಿಲ್ಲಿ ಅಂತ ಅಷ್ಟೇ ಹಾಂ 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 ಎಂಟು ಹಣಿ ಒಂದು ರೂಪಾಯಿನ ಕೊಡೋರು ಅಷ್ಟೊಳಗೆ ನಮ್ಮಪ್ಪವರು ಸಂಗೀತ ಪಾಠ ಹಾಕೊಳ್ಳೋಲ್ಲ ತಿಂಗಳಿಗೆ ಪ್ರತಿ ತಿಂಗಳು ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಸಂಬಳ ಬರೋದು ಆ ಸಂಬಳ ಬಂದಿದ್ದ ದಿವಸ ನಾನು ನಮ್ಮಪ್ಪ ಅಲ್ಲಿ ಅಂತ ಮಲಬಾರ್ ಲಾಡ್ಜ್ ಅಂತ ಒಂದು ಹೋಟ್ಲಿತ್ತು ಹೌದು ಅಲ್ಲಿ ಫುಲ್ ಮೀಲ್ಸ್ ಹಾಂ ಎಪ್ಪತ್ತೈದು ಹಾಕಿ ಊಟ ತಿಂಗಳು ಒಂದೇ ಸರ್ತಿ ಅನ್ನ ಮಗ ನೋಡೋದು ಆಮೇಲೆ ಅನ್ನ ಇಲ್ಲ ನಮ್ ಊಟ ಹಿಂಗೆ ಬ್ರೆಡ್ ಗಿಡ್ಡು ತಿನ್ಕೊಂಡು ಆಮೇಲೆ ಗೋಧಿ ಇಟ್ಟು ತಗೊಂಬಂದು ಅದ್ರಲ್ಲಿ ದೋಸೆ ಮಾಡ್ಕೊಂಡು ನಾನು ಅಪ್ಪ ಹಿಂಗೆ ಕಾಲ ಕಳೀತಾ ಏನೂ ಇಲ್ಲದ ಸಂದರ್ಭದಲ್ಲಿ ಕಣ್ಣೀರು ಹಾಕಿ ಏನಪ್ಪ ನಮ್ಮ ಪರಿಸ್ಥಿತಿ ಏನಪ್ಪಾ ಮುಂದೆ ಅಂತ ಯೋಚನೆ ಮಾಡಿರ್ತಕ್ಕಂಥ ದಿನಗಳು ಇಲ್ಲ ಯೋಚನೆ ಮಾಡಲಿಲ್ಲ ಸರ್ ಯಾಕಂದ್ರೆ ಒಗ್ಗುಟ್ಬಿಟ್ಟಿದಾರ ಹಾಂ ಹಾ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಸರ್ ಅವ್ರು ಶಾಸ್ತ್ರ ಹೇಳ್ತಾರೆ ಹೇ ನಿನಗೆ ಇನ್ನೊಂದು ಎಂಟತ್ತು ವರ್ಷ ಇಷ್ಟ ಕಣೆ ಕಟ್ಟ ಕಷ್ಟ ಆಯ್ತು ಆಮೇಲೆ ಸರ್ ಅಭ್ಯಾಸ ಆಗೋಬಿಟ್ಟಿರ್ತೀವಿ ಕಷ್ಟ ಅಭ್ಯಾಸ ಆಗೋಬಿಟ್ಟಿತ್ತು ಕಷ್ಟನೇ ಅಭ್ಯಾಸ ಮಾಡ್ತಾರೆ ಇಷ್ಟಪಟ್ಟ್ರಿ ಅದರೊಳಗೆ ಜೀವನ ಕಷ್ಟನೇ ಅಭ್ಯಾಸ ಮಾಡ್ಕೊಂಡು ಇಷ್ಟಪಟ್ಟ್ರಿ ಇಷ್ಟ ಪುಡಿ ಬಂದಿತ್ತಿದ್ರಿ ಅಷ್ಟೇ ಇವಾಗ ನಿಮ್ಮ ಮುಂದೆ ಬಂದಿತ್ತಿದ್ರೆ ಈ ನಾಟಕದಲ್ಲಿ ತಾವು ಮಾಡಿದ ಮೊದಲ ಪಾತ್ರ ಅಂದರೆ ನೆನ್ಪುಡಿಯುವಂಥದ್ದು ಯಾವುದು ಮೊದಲು ಜಗತ್ ಜ್ಯೋತಿ ಬಸವೇಶ್ವರದಲ್ಲಿ ಪೂಜಾರಿ ಬಂಗನ್ ಪಾರ್ಟ್ ಮಾಡಿದೆ ಅಷ್ಟೇ ಆಮೇಲೆ ಮುಂದಕ್ಕೆ ಎಲ್ಲ ಹಾಗೆ ಬೇರೆ ಬೇರೆ ಕರ್ನಾಟಕ ಸೇರ್ಕೊಂಡು ಬೇರೆ ಬೇರೆ ಪಾರ್ಟಿಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ದೊಡ್ಡ ದೊಡ್ಡ ಪಾರ್ಟಿಗಳು ಹೀಗೆ ಕಂಪ್ನಿಯಲ್ಲಿ ನನಗೆ ಗುಬ್ಬಿ ಕಂಪ್ನಿಯಲ್ಲಿ ನಾಲ್ಕು ಆಣೆ ಸಂಬಳ ಕೊಡೋರು ದಿನ ಬೆಳಗ್ಗೆ ಎರಡು ಆಣೆ ಟಿಫನ್ ಮಾಡೋದು ಇನ್ನೆರಡು ಆಣೆಗೆ ಹೋಗಿ ಯಾವುದೋ ಪಿಕ್ಚರ್ ನೋಡೋದು ಪಿಕ್ಚರ್ ಎರಡು ಆಣೆ ನೆಲ ಕರೆಕ್ಟಾಗಿ ಮುಂದೆ ಕಾಲು ಮುಂದೆ ಕಾಲಕೊಂಡು ನಾನು ಉಮೇಶ ಕಾಲ ಮೇಲೆ ಕೊಟ್ಟು ಪಿಚ್ಚರ್ ನೋಡೋದು ಖುಷಿ ಪಡೋದು ಗುಬ್ಬಿ ಕಂಪನಿ ಕಲಿಸಿದ ಪಾಠ ಅಂದರೆ ಮರೆಯಲಾರದ್ದು ಏನಿದೆ ಒಂದು ಸಾರಿ ಅಕ್ಮಾದೇವಿ ನಾಟಕ ಚಿಕ್ಕಮಗಳೂರು ಕ್ಯಾಂಪು ಅಪ್ಪರು ಗುಬ್ಬಿ ವೀರಾಣ ನಾವು ಗುಬ್ಬಿ ವೀರಾಣ ಅಪ್ಪವರು ಅಪ್ಪರಂತೆ ಅದರಲ್ಲಿ ಒಬ್ಬ ಬಾಲಣ್ಣನವರು ಒಂದು ಮುದುಕಿ ಪಾಠ ಮಾಡೋರು ಓಹೋ ಅಕ್ಬದೇವಿ ನಾಟಕ ಬಾಲಣ್ಣನ ಆ ಮುದುಕಿ ಮಗಳು ಹೋಗ್ಬಿಡೋರು ಕುರುಡಿ ಹೂವಾಗಿ ಹೋಗ್ಬೇಕು ಆ ಮಾಲೆ ಬೇಕೆ ಮಾಲೆ ಅಂತ ಮಾರ್ಕೊಂಡಿರೋರು ಅದನ್ನು ಪಾಠ ಯಾರೋ ಮಾಡ್ತಿದ್ದಾರೋ ಅವತ್ತಿವಸ ಇಲ್ಲ ಸಡನ್ನಾಗಿ ನಾಟಕ ಹಾಕು ನಾಟಕ ಹಾಕಿದ್ದಾರೆ ಪಾಠ ಮಾಡಲೇಬೇಕು ಏನು ಮಾಡೋದು ನನಗೆ ಯಾರು ಡಿಗ್ರಿ ಹ್ಞೂ ಮಾಡ್ತೀವಿ ಪಾಟ್ ಮಾಡಿಬಿಟ್ಟು ಖುಷಿ ಪಟ್ಬಿಟ್ರೆ ಅಪ್ಪವರು ಅಂದರೆ ಯಾರೋ ವೀರನರು ಖುಷಿ ಬಿಟ್ಟು ತೊಳೆದ ಗೋಸ್ಕೊಂಡ್ರು ಬೆಸ್ಟ್ ಮಗನೇ ಪಾರ್ಟ್ ಮಾಡಿದ್ರೆ ಇವತ್ತು ಯಾವುದೋ ಪಾರ್ಟ್ ಹೇಳಿದ ತಕ್ಷಣ ಮಾಡಿದ ಅಂದ್ಬಿಟ್ಟು ಹತ್ತು ರೂಪಾಯಿ ಬಕ್ಷಿಸ್ಕೊಟ್ರು ಅಕ್ಕ ಅದು ಒಂದು ನಮಗೆ ಮರೆಯಲಾಗದಂತಹ ಒಂದು ನೆನಪು ನೆನಪು ಮತ್ತು ಅದು ಯಾವ ಅವಾರ್ಡ್ಗಿಂತ ಕಡಿಮೆ ಅಲ್ಲ ಮತ್ತೆ ದೊಡ್ಡ ಅವಾರ್ಡ್ ಅದು ಮತ್ತೆ ಅವ್ರಂಪ್ನಿ ಓನರು ಎಲ್ಲರೂ ಇಡೀ ಇನ್ನೂರು ಮುನ್ನೂರು ಜನನ ಸಾಕುವಂತ ಅವರು ಮೇಲೆ ಕೂಸ್ಕೊಂಡು ಪ್ರೀತಿ ಮಾಡಿ ಹತ್ತು ರೂಪಾಯಿ ಕೊಟ್ಟಲ್ಲ ಇನ್ನು ಅದಕ್ಕಿಂತ ಇನ್ನೇನಿದೆ ಸರ್ ಯಾವ ರಾಷ್ಟ್ರ ಪ್ರಸಿದ್ಧ ಅವಾರ್ಡ್ ಇಲ್ಲ ಅದಕ್ಕೆ ಜುಲೈ ಒಂದನೇ ತಾರೀಕು ಇಂಟರ್ವ್ಯೂ ಆಯಿತು ಅಪಾಯಿಂಟ್ಮೆಂಟ್ ಆಯ್ತು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಪಾಯಿಂಟ್ಮೆಂಟ್ ಅದೇ ಸಾಯಂಕಾಲ ಬಂದು ಥಿಯೇಟರ್ ಪಾಠ ಮಾಡ್ತಿದ್ದೆ ಬೆಳಗ್ಗೆ ಒಂದು ನಡೀತಿತ್ತು ಟರ್ನಿಂಗ್ ಪಾಯಿಂಟ್ ಅದು ಹೌದು ಆಮೇಲೆ ಅಲ್ಲಿ ಒಂದು ಮೂರು ವರ್ಷ ಇದ್ದೆ ಅದು ಯಾಕೋ ನಮ್ಗೆ ತಡೆಯಲಿಲ್ಲ ಒಂದೇ ಕಡೆ ಕೆಲಸ ಮಾಡೋಕೆ ಆಗ್ತಿಲ್ಲ ನಾಟಕಮ್ನ ಗೀಳು ಊರು ಅಲ್ದಿರೋರು ಎನ್ ಅಲ್ಲಿ ಬಿಟ್ಬಿಟ್ಟು ವಾಪಸ್ ಇರಣ ಮಿತ್ರ ಬೆಳ್ಳಿಗೆ ಬಂದೆ ಈ ನಾನು ಐ ಟಿ ಫ್ಯಾಕ್ಟ್ರಿ ಸರ್ವಿಸ್ ಮಾಡಿದ್ನಲ್ಲ ಆ ಪ್ರಸಂಗದ ಗೆಂಡೆತ್ತ ಪಿಕ್ಚರ್ ತೆಗಿಬೇಕು ಅಂತ ಒಂದು ಪ್ಲಾನ್ ನಡೀತಿತ್ತು ಸರ್ ಇವನು ಡಿಗ್ನಿ ಜೊತೆಲಿ ಇಟ್ಕೊಳ್ಳಿ ಏನೋ ಬರುತ್ತೆ ನಿಮ್ಗೆ ಸಪ್ಲೈ ಬೇಕಾದ ಮಾಡ್ಕೊಂಡು ಇರ್ತಾನೆ ಇವನು ಯೂನಿಟಿ ಸೇರಿಸ್ಕೊಳ್ಳೋಣ ಅದು ಸರಿ ನನಗದು ಏನಿರಲಿಲ್ಲ ಕೇರಾ ಫಿ ಎರಡನೇ ಮನಿಲಿ ಇಲ್ಲಿ ಬಂದರೆ ಒಂದು ಎರಡು ಊಟ ಸಿಕ್ಕೋದು ಅಂದ್ಬಿಟ್ಟು ಅವ್ರ ಜೊತೆ ಊಟ ಮಾಡ್ತಾಯಿದ್ವಿ ಇಷ್ಟು ಎಲ್ಲ ಕೆಲಸ ಮಾಡ್ತಿದ್ದೆ ಸೊ ಒಂದು ದಿವಸ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರಿಗೆ ಮುಂಚೆ ಮಾಡೋ ಅಂತ ಅಂದಂಗೆ ಎಲ್ಲ ಎಲ್ಲಿ ಕೆಲಸ ಏಂಗ್ರಿ ಕರ ಡಿಗ್ನಿ ಕರ ಹಿಂಗೆ ಅಂತಿದ್ದು ಒಂದು ದಿವಸ ಒಂದು ಯಾವುದೋ ಒಂದು ಪೆದ್ದ ಅಂದ ಒಂದು ಕ್ಯಾರೆಟ್ರು ಅವತ್ತು ಸಾಯಂಕಾಲ ಶೂಟ್ ಆಗಬೇಕು ಎಲ್ಲಿ ಹೆಮ್ಮಿಗೆ ಅನ್ನೋ ಹಳ್ಳಿಯಲ್ಲಿಗೆ ಗೌಡರ ಮನೆ ಯಾರು ಮಾಡೋದು ಏನು ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ ಪಾರ್ಟ್ಗೆ ಆ ಕ್ಯಾರೆಕ್ಟ್ರ್ ಹಾಕೋಣ ಅಂತ ಕೊನೆಗೆ ನಮ್ಮ ಕೆ ವಿ ಅವರು ಅಸೋಸಿಯೇಟೆಡ್ ಡೈರೆಕ್ಟರ್ ಅಷ್ಟೊಲ್ಗೆ ನಾವೆಲ್ಲ ಭಾಳ ಕ್ಲೋಸ್ ಆಗೋಗ್ಬಿಟ್ಟಿದ್ದಾರೆ ಅವ್ರು ಇದ್ಕೊಂಡು ಸರ್ ಇನ್ನು ಮಗನ ಕೈಯಲ್ಲಿ ಮಾಡ್ತೀವಿ ಸರ್ ಡಿಂಗ್ರಿ ಮಾಡ್ತಾರೆ ಪಾರ್ಟ್ ಅವರು ಸರಿ ಏನು ಮಾಡ್ತೀವಿ ನೋಡಿಂಗ್ ಡಿಗ್ರಿ ತಂದ್ರು ಮಾಡ್ತೀವಿ ಸರ್ ಲೋಕೇಶ್ ಜೊತೆ ಒಳಗೆ ಸಾಯಂಕಾಲ ಏಳು ಏಳುಗೆ ಒಂದು ಒಳ್ಳೆ ಶಾರ್ಟು ಒಂದು ಮೂರು ಪೇಜಿಂದು ಒಂದೇ ಶಾರ್ಟ್ ಇಟ್ಟರು ಒಂದೇ ಮನೆ ಒಂದೇ ಟೆಕ್ ಓಕೆ ಆಗ್ಬಿಡ್ತು ಎಲ್ಲರೂ ಚಪ್ಪಾಳೆ ತಟ್ಬಿಟ್ರು ಒಂದು ಸಾರಿ ಶೂಟಿಂಗ್ ಹೋದು ತೇರಾ ಏರಿಯೋದು ಸಾಂಗ್ ಶೂಟಿಂಗ್ ಬಿಡಿ ಅದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು ಡ್ಯಾನ್ಸ್ ಮಾಸ್ಟರ್ ಆವಾಗಿನಕ್ಕೆಲ್ಲ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಸ್ಟ್ರೇ ಮಾಡಬೇಕು ಅದು ಸರ್ ಏನು ಮಾಡಿದ್ರು ಡ್ಯಾನ್ಸ್ ಮಾಸ್ಟರ್ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡು ಸುಮಾರು ಒಂದು ಟೂ ಅವರ್ಸ್ ವೇಸ್ಟು ವೇಸ್ಟ್ ಮಾಡ್ದೆವು ಹ್ಞೂ ಆಮೇಲೆ ಈ ಕೆ ವಿ ಜಯಂದರು ಸರ್ ಈ ನನ್ನ ಮಗ ಗೀನ್ಸ್ ಎಲ್ಲ ಮಾಡ್ತಾನೆ ಡಿಂಗ್ರಿ ಡಿಂಗ್ರಿ ಕನ್ನೇ ಯಾಕೆ ಮಾಡಿಸ್ಬಾರ್ದು ಹ್ಞೂ ಡ್ಯಾನ್ಸ್ ಯೂಸ್ ಮಾಡ್ತಾನೆ ಅಂದರೆ ಸರ್ ಮಾಡ್ತಾನೆ ಸರ್ ಅವರು ಡೈರೆಕ್ಟ್ರು ಮಾಡ್ತಿದ್ದವನು ಹೆಣ್ಣು ಏನೋ ಡೈಂಗ್ರಿ ಡ್ಯಾನ್ಸ್ ಮಾಡ್ತೀಯ ಅನ್ನಮ್ಮ ಮಾಡ್ತೀನಿ ಸರ್ ಏ ಆನ್ ಮಾಡ್ರು ಆನ್ ಮಾಡಿದ್ರು ನಾನು ಇಷ್ಟ ನನಗೇನು ಅದಕ್ಕೆ ಬೇಕಾದ ಸ್ಟೆಪ್ಪನ್ನು ನಾನು ಕುಣ್ದೆ ಓ ಎಲ್ಲರೂ ಖುಷಿ ಪಟ್ಬಿಟ್ರು ಆಯ್ತು ಬೊಂಬಡ ಇದೆ ಓ ಯಾವನು ತರ್ಲ ಅಂತ ಡ್ಯಾನ್ಸ್ ಮಾಡ್ತಾರೆ ಇವ್ನ ನಾನು ಏನೋ ಅನ್ಕೊಂತಾರೇನೋ ಅಂದ್ಬಿಟ್ಟು ಒಂಥರ ಆಂತರಿಕ ಭಯ ಅಂತ ಲೋಕೇಶ್ ಅವ್ರು ಕೇಳಿದ್ರು ಅವ್ರು ಸರ್ ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ನಾಳೆ ಬರ್ತಾರೆ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟಿದೀವಿ ಒಂದು ಇವ್ ಸಾಯಂಕಾಲದವ್ರು ಶೂಟ್ ಮಾಡ್ಬೇಡ ಡ್ಯಾನ್ಸ್ ಡಿಂಗ್ರಿ ಮಾಡ್ತಾರೆ ಸರ್ ಏರಾ ಡಿಂಗ್ರಿ ಅಂದ್ರವರು ಲೋಕೇಶ್ ಅವ್ರು ನಾನು ಸರ್ ಏ ಬಾ ಬಂದೆ ಸರ್ ಇವನು ನನ್ನ ಜೊತೆ ಸೇರ್ಸಿಬಿಡಿ ಸರ್ ಒಂದು ಸಾಂಗು ಅಲ್ಲಿಂದ ತಿಮ್ಮಣ್ಣ ಎಲ್ಲೆಲ್ಲಿತ್ತ ಎಲ್ಲರೂ ಜೊತೆ ನನ್ನ ಕ್ಯಾರೆಕ್ಟರ್ ಕ್ರಿಯೇಟ್ ಆಗ್ಬಿಡ್ದು ಇನ್ನೊಂದು ಸಾಂಗ್ ಬಂತು ಆ ಸಾಂಗ್ ನಾನೇ ಮಾಡಿದೆ ಡ್ಯಾನ್ಸ್ ಮಾಸ್ಟರ್ ಬ್ಯಾಡಂದರು ಡಿಂಗ್ರಿ ನಾಗರಾಜ್ ಅವರ ಕನ್ನಡ ಚಲನಚಿತ್ರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿರಬಹುದಾದ ಚಿತ್ರ ಅಂದರೆ ಯಾವುದು ಅನುಪಮ ಅನುಪಮದಲ್ಲಿ ನಾನು ಅನಂತ್ನಾಗು ಮತ್ತು ಮಾಧವಿ ಮಾಡಿದ್ದಾರೆ ಬಾಲಣ್ಣವ್ರು ಮಾಡಿದ್ದಾರೆ ನಾನು ಉಮೇಶ ಬಿ ಕೆ ಶಂಕರ ಆಮೇಲೆ ನಾಲ್ಕೈದು ಜನ ಅವರು ಅನಂತನಾಗ್ ಫ್ರೆಂಡ್ಸ್ ಅಲ್ಲೂ ಕೂಡ ಒಂದು ಮೆರಾಕ್ ನಡೀತು ಬರ್ತಾಳೆ ಕನ್ಸಿನ ತರ್ತಾಳೆ ಅದು ಈಗಲೂ ಕರ್ನಾಟಕದಲ್ಲಿ ನಾನು ಯಾವ್ದೇ ಮೂಲೆ ಹೋಗ್ಲಿ ಎಲ್ಲ ನಾಟಕ ಹೋಗ್ಲಿ ಎಂ ಜನ ನೆನ್ಸ್ಕೊಂತ ಅಲ್ಲೇನಾಯ್ತು ಮೂಗುರು ಸುಂದರಂ ಡಾನ್ಸ್ ಮಾಸ್ಟರ್ ಡ್ಯಾನ್ಸ್ ಮಾಡು ಯಾರು ಡ್ಯಾನ್ಸ್ ಮಾಡ್ತಾರೆ ಅನಂತ ಸಾಂಗ್ ಮಾಡಲ್ಲ ಉಮೇಶ್ ಮಾಡಲ್ಲ ಬಿ ಕೆ ಶಗ್ರ ಮಾಡಲ್ಲ ಯಾರು ಡ್ಯಾನ್ಸ್ ಮಾಡ್ತಾಯಿಲ್ಲ ಅವರು ಮುಗಿಸ್ ಸರ್ ಯಾರ ಮೇಲೆ ಸಹ ಏನ ಸರ್ ಡ್ಯಾನ್ಸ್ ಸಾಂಗು ಯಾರು ಅದು ಸರ್ ನೋಡಿ ಸರ್ ರೇಣುಕಾ ಶರ್ಮ್ ನೋಡಿ ಹೆಂಗಾರು ಮಾಡಿ ಡಿಂಗ್ರಿ ಮೇಲೆ ನೋಡಿ ಟ್ರೈ ಮಾಡಿ ಅಂತಂದರು ಏ ಡಿಂಗ್ರಿ ಈ ಸ್ಟೆಪ್ ಮಾಡ್ತೀಯನಮ್ಮ ಅಂತಂದರು ಹ್ಞೂ ಮಾಡ್ತೀನಿ ಒಂದು ತೋರ್ಸೋರು ಒಂದು ಬಿ ಜಮ್ ಅದು ನಾಗೇಶ್ ಅವ್ರಿಗೆ ಫೇಮಸ್ ಅದು ಸ್ಟೆಪ್ಪು ತಾಯಿ ನಾಗೇಶ್ ತಮಿಳ್ನಾಡುಗೆ ಅವ್ರಿಗೂ ಇವರಲ್ಲ ಮಾಸ್ಟ್ರು ಮಾಡು ಅಂದರು ನಾನು ಸ್ಟೆಪ್ ಮಾಡಿದೆ ವಿಷಲ್ ಆಗಿಬಿಟ್ರು ಸರ್ ಸಾಂಗ್ ಇವನ್ನೇನ ತೆಗೆದು ಡಿಂಗ್ರಿ ಮೇಲೆ ಅಲ್ಲಿಂದ ಸಾಂಗು ಅದು ಇದ್ರ ಡ್ರೆಸ್ ಹಾಕ್ಕೊಂಡು ಹುಡುಗಿ ಡ್ರೆಸ್ ಹಾಕೊಂಡು ಎಲ್ಲ ಮಾಡಿ ಆ ಸಾಂಗು ಈಗಲೂ ಈ ಬಂದು ಈ ಎಂಬತ್ತೊಂದು ಎಂಬತ್ತೆರಡು ಬಂದು ಸಾಂಗು ಅದು ನಮ್ಗೊಂದು ಟರ್ನಿಂಗ್ ಪಾಯಿಂಟ್ ಪಬ್ಲಿಸಿಟಿ ಜನ ಬಂದ್ಬಿಡ್ತಲ್ಲ ನನಗೆ ಡಿಂಗ್ರಿ ಡಿಂಗ್ರಿ ಅಂತ ಪ್ರಸಂಗದ ಗೆಂಡೆ ತಿಮ್ಮ ಚಲನಚಿತ್ರ ಚಿತ್ರೀಕರಣ ನಡೆಯುವಂಥ ವೇಳೆಯಲ್ಲಿ ತಾವು ಆ ಕುಕ್ಕಿಂಗ್ ಏನೋ ಒಂದು ಮಾಡ್ತಾ ಇರ್ತೀರಿ ಹೌದು ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸಂಭಾವನೆ ಕೊಡ್ತಾ ಇಲ್ಲ ಅದಕ್ಕೆ ಬೇಡ ಅಡಿಗೆ ಯಾರು ಮಾಡಬೇಡ್ರಿ ಅಂತ ಡಿಂಕ್ ಮ್ಯಾನೇಜರ್ ಹೇಳಕ್ ಹೋಗ್ತಾರೆ ಡಿಂಕ್ ಮ್ಯಾನೇಜರ್ ಆದ್ರೂ ಅಡುಗೆ ಮಾಡಕ್ ಹೋಗ್ತಾರೆ ಅಡಿಗೆ ಮಾಡ್ತೀವಿ ಅಂತ ಅಂತೇಜರ್ಗೆ ಅದು ಪ್ರೊಡಕ್ಷನ್ ಬಾಯ್ಸ್ ಉಪ್ಪಂದ ಶಿವರಾಮ್ ಉಪ್ಪಂದ ಆಮೇಲೆ ಕರುಣಾಕಾರ ಅಂತ ಅವರು ಪ್ರೊಡಕ್ಷನ್ ಬಾಯ್ಸ್ ಏನು ಅಡಿಗೆ ಮಾಡ್ತಾರೆ ಯಾರು ಊಟ ಬಡ್ಸ್ತಾ ಇಲ್ಲ ಅಂತಂದ್ರು ಕೆ ಬಿ ಜಾರಣ್ಣ ಅದಕ್ಕೆ ಎಲ್ಲ ತಗೊಂಡು ನಾವು ಊಟ ಬಡ್ಸಕ್ಕೆ ಅಂತ ಹೋದ್ರೆ ಆ ಪ್ರೊಡಕ್ಷನ್ ಬಾಯ್ಸ್ ನಮ್ ತಳ್ಬಿಟ್ರು ತೆಳದ್ಬಿಟ್ಟು ಅಂತಂದ್ರೆ ಅವ್ನು ಭಾರಿ ಕ್ಲೋಸ್ ಫ್ರೆಂಡ್ ಆಗಿದ್ರು ಅಲ್ಲಿ ಯಾಕೋ ಏ ನಮಗೊಂದು ವಾರದಿಂದ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬರೋ ನಿಮ್ಗೆ ಊಟ ಆಗ ಅಂದ್ಬಿಟ್ಟು ನೀರು ಗಿಡದ ಚೆಲ್ಬಿಟ್ಟ ಸರ್ ಯಾರು ಅವತ್ತು ಮಧ್ಯಾಹ್ನ ಊಟನೇ ಇಲ್ಲ ಆಮೇಲೆ ಅಲ್ಲಿ ಮಂಡ್ಯದಲ್ಲಿ ಹೋಗಿ ಯಾವುದೋ ಊಟ ಊಟದಲ್ಲಿ ಊಟ ತರಿಸಿ ಊಟ ಮಾಡೋದು ಇದೊಂದು ಸೀಕ್ವೆನ್ಸು ನಮ್ಗೆ ಇನ್ನೊಂದು ತಳ್ಳೆ ಆದರೂ ನಮ್ಮ ಕ್ಲೋಸ್ ಫ್ರೆಂಡ್ ಈಗ ಅದು ನೆನೆಸ್ಕೊಂತಾನೆ ಉಪ್ಪುಂದ ಡ್ಯಾನ್ಸ್ ಮಾಡಕ್ಕೆ ಹೇಳ್ತಿದ್ರಿ ಮೇಕಪ್ ಮಾಡ್ತಿದ್ರಿ ಅಡುಗೆ ಮಾಡಕ್ಕೆ ಹೊಟ್ಟಿದ್ರಿ ಎಲ್ಲ ಮಾಡ್ತಿದ್ದೆ ಕ್ಯಾಮ್ರಾ ಮಾಡ್ತೀರಿ ಇನ್ನು ಏನೇನು ಕಲೆ ಇದೆ ಮಾತ್ರ ಹೇಳಿ ಅದೇ ಅದೇ ಎಲ್ಲ ಆಡಿಬಿಟ್ಟು ಸೊಪ್ಪಿಲ್ಲ ಈ ಡಿಂಗ್ರಿ ಮಾಡಿದ್ರೆ ಕೆಲಸ ಇಲ್ಲ ಸರ್ ಎಲ್ಲ ಕೆಲಸನೂ ಮಾಡಿಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ ನಾಟಕ ಕಂಪ್ನಿಯಲ್ಲಿ ಎಲ್ಲ ಹ್ಞೂ 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 ಈಗ ತಾವು ತುಂಬ ಪ್ರಖ್ಯಾತ ನಟರುಗಳ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ದೀವಿ ನೀವು ಅಂತೀರ ನನಗೆ ಗೊತ್ತಿಲ್ಲ ಅದೇನು ಆ ಇದು ಅದು ಯಾರು ಹೇಳ್ಕೊಳಲ್ಲ ಬಿಡಿ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಉದಯ್ ಕುಮಾರ್ ಅವರು ಬಾಲಣ್ಣವರು ನರಸುಂಹರಾಜವರು ಜಿ ವಿ ಅಯ್ಯರವರು ರಾಘವೇಂದ್ರ ಇವರೆಲ್ಲ எல்லா கலர் நாட்டு கம்பெனியே பறிச்சேன் நாட்டுக்கெல்லாம் ஒரு முந்தைய சண்டு உடுக்க ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಈ ಕೆಲಸ ಮಾಡ್ತೀನಿ ಅವರು ಖುಷಿ ಬಟ್ ನನ್ನ ಜೊತೆಲಿ ಬಂದು ಹುಡುಗ ಇವನ್ ಬಂದಿದ್ದಾನ ಇಂಡಸ್ಟ್ರಿಗೆ ಅಂತ ಖುಷಿ ಪಡ್ತಾ ಇದ್ದರು ನಿಮ್ಮ ಸರಳವಾದ ಮಾತುಗಳು ಅವರೆಲ್ಲ ಬಂದಾಗ ಹಾಸ್ಯವಾಗೇ ಇರ್ತಿತ್ತ ಅಥವಾ ಬೇರೆ ಬೇರೆ ರೀತಿ ಇರ್ತಿತ್ತು ನಾನು ಮಾತಾಡೋ ಸೇ ಹಂಗೆ ನಾವು ಅಂಬರೀಷ್ ಅವ್ರ ಜೊತೆಲಿ ಇಷ್ಟೆ ಅಂಬರೀಷ್ ಜೊತೆಲಿ ಅವರು ನಮ್ಮ ಸಂಘದ ಪ್ರೆಸಿಡೆಂಟ್ ಆಗಿದ್ದರು ನಾನು ಆ ಸಂಘದಲ್ಲಿ ಒಬ್ಬ ಕಮಿಟಿ ಮೆಂಬರ್ ಆಗಿದ್ದೆ ಅವ್ರು ಮನೆಗೆ ಗೊತ್ತಾಗ ಎಲ್ಲರೂ ಅವ್ರಿಗೆ ಮಾತಾಡೋಕ್ಕೆ ಎದುರಿಸ್ತಾರು ನಾನು ರೇ ಸ್ವಾಮಿ ಏನು ರೀ ಹಿಂಗೆ ಮಾತಾಡ್ತಿದ್ದೆ ಆ ಅಂಬರೀಷ್ ಅಣ್ಣವ್ರ ಹತ್ರ ಅವ್ರು ಎಲ್ಲರೂ ಎದ್ರುಕೊಂಡು ನಿಮ್ಗೆ ಮುಂಚೆ ನಾನು ಅದಕ್ಕೇನಿಲ್ಲ ಫ್ರೀ ಆಗಿದ್ದೆ ಏನೋ ನಿಂದು ಗಲಾಟೆ ಏ ಇದೇನು ಏನು ಇದೆ ಹೇಳ್ತಾ ಇದ್ದಾರೆ ಸ್ವಲ್ಪ ಕೇಳ್ರಿ ನಾನೊಂದು ಸತಿ ಸರ್ ಏನು ಬರೀ ನಮ್ಮ ಇಂಡಸ್ಟ್ರಿ ಬರೀ ತೆಲುಗು ತಮಿಳುನೋರು ಇವ್ರದ್ದೇ ಪ್ರಾಬಲ್ಯ ಜಾಸ್ತಿ ಆಗಿದೆ ಕನ್ನಡದಲ್ಲಿ ಒಂಥವ್ರು ನೀವು ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಕಲಾವಿದ ಸರ್ಗೆ ಒಂದು ಸ್ವಲ್ಪ ಲಾಭ ಸಾಕ್ರಿ ಅಂತಂದೆ ಓ ದುಡ್ಡು ಹಾಕೋರು ಅವ್ನ ಕಡೆ ಅವ್ರು ಬೇಕಾದವ್ರು ಕರ್ಕೊತಾರೆ ಇನ್ನು ನಿನ್ನ ಮುಸಿಡಿ ನೋಡ್ಬೇಕು ಅಂತ ಇಷ್ಟ ಅದ ತಗೊತಾ ಇಲ್ಲ ನೀನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹಿಂಗೆ ಈ ಥರನೇ ಫ್ರೀಯಾಗಿ ಮಾತಾಡೋದು ಎಲ್ಲರ ಎಲ್ಲರೂ ಫ್ರೀಯಾಗೇ ಹೌದು ನೇರವಾಗೇ ಹೌದು ಹರ್ಟ್ ಆಗ್ತಿರ್ಲಿಲ್ಲ ಹೌದು ಅವ್ರ ಮಾತಲ್ಲೇ ಒಂದು ಪ್ರೀತಿ ವಾಸ್ಯಾಲದ ಅಲೆ ಇರ್ತಿತ್ತು ಹೌದು ಹಾರ್ಟ್ ಅಲ್ಲಿ ಏನಿಲ್ಲ ಹೌದು ಮಾತಾ ಮಾತು ಮಾತಾಡೋರು ರಫ್ ರಫ್ ಅಂಡ್ ಟಫ್ ಬಾಲವ್ ಹಿಂಗೆ ಮಾತಾಡಲ್ಲ ಆದ್ರೆ ಪ್ರೀತಿ ಬಹಳ ನನ್ ಮೇಲೆ ಬಹಳ ಪ್ರೀತಿ ಇತ್ತೀಚೆಗೆ ಹಾಸ್ಯ ಎಲ್ಲೋ ಒಂದು ರೀತಿಯಲ್ಲಿ ಮರೆ ಆಗ್ತಾ ಇದೆಯೋ ಏನೋ ಅಥವಾ ಅಂಥವ್ರು ಬರ್ತಾ ಇದಾರೋ ಇಲ್ವೋ ನಮ್ಮ ಇಂಡಸ್ಟ್ರಿ ಮುಂಚೆ ನರ್ಸಿಂಗಳ ಜನರು ಹಾವ ಭಾವ ಡೈಲಾಗ್ ಆ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಜನ ನಗೋರು ಹೌದು ಆವಾಗ ಈ ಡಬ್ಬಲ್ ಮೀನಿಂಗ್ ಅನ್ನೋದು ಏನಿಲ್ಲ ಹೌದು ಅಲ್ಲಿಂದ ಹೆಂಗೆ ನಡ್ಕೊಂಡ್ಬರ್ತಿತ್ತಲ್ಲ ಮುಸ್ರೀ ಕೃಷ್ಣಮೂರ್ತಿಯವರು ಬಂದ ಮೇಲೆ ಸ್ವಲ್ಪ ಒಂಥರ ಒಂದು ವಕ್ರದೃಷ್ಟಿ ಆ ಲ್ಯಾಂಗ್ವೇಜಲ್ಲಿ ವಕ್ರ ಆಯಿತು ಈ ನಮ್ಮ ಇವರು ಎಂಥ ಎನ್ ಎಸ್ ರಾವ್ ಅವರು ಬಂದ ಮೇಲೆ ಅದು ಸ್ವಲ್ಪ ಇಲ್ಲ ಅಂತ ಡಬಲ್ 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 ಮೀನಿಂಗ್ ಸ್ವಲ್ಪ ಸ್ವಲ್ಪ ಎಂಟರ್ ಆಯಿತು ಆಮೇಲೆ ಹೀಗೆ ಪಿಕ್ಚರ್ ಈಗ ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾರೆ ಏನು ಈವನ್ ಆ ಅಲ್ಲೇ ಡಬಲ್ ಮೀನಿಂಗ್ ಮಾತಾಡ್ತಾರೆ ಸಿನಿಮಾದಲ್ಲಿ ಮಾತಾಡ್ತಾರೆ ಇನ್ನು ನಾಟಕ ಕಂಪ್ನಿಯಲ್ಲಿ ಕೂಡ ಡಬಲ್ ಮೀನಿಂಗ್ ಇರುತ್ತೆ ಡಬಲ್ ಮೀನಿಂಗ್ ಬೇಕು ಅಂತ ಬೇಕು ಅಂತ ಜನ ಜನ ಚೇಂಜ್ ಕೇಳ್ತಾರೆ ಅಂತಂತಾರಲ್ಲ ಇದೇ ಚೇಂಜ್ ಅಲ್ಲ ಚೇಂಜ್ ಕೇಳೋದು ನಿಜ ಆ ಚೇಂಜು ಆ ಡಬಲ್ ಮೀನಿಂಗು ಸಾಮಾಜಿಕ ವ್ಯವಸ್ಥೆಯೂ ಕೂಡ ಅಷ್ಟೇ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಮುಂಚೆ ನಾಟಕ ಕಂಪ್ನಿ ಅಂದ್ರೆ ಹೆಂಗ ಸ್ವಲ್ಪ ಸರ್ ಇವಾಗ ಲೇಡೀಸ್ ಒಬ್ಬ ಲೇಡಿ ಕೂಡ ನಾಟಕ ಕಂಪ್ನಿಗೆ ಬರೋಲ್ಲ ಯಾಕಂದ್ರೆ ಬರೀ ಡಬಲ್ ಮೀನಿಂಗ್ ಡೈಲಾಗು ಈ ಉತ್ತರ ಕನ್ನಡ ಎಲ್ಲ ಕಡೆ ಡ್ಯಾನ್ಸ್ ಬೇಕು ಜನರಿಗೆ ರಾತ್ರಿ ಅವ್ನು ಕುದುರೆ ಮೇಲೆ ಬರ್ತಾನ ದುಡ್ಡು ಕೊಟ್ಟು ಬರೋನು ನೂರೈವತ್ತು ರೂಪಾಯಿ ಕೊಟ್ಟು ಟಿಕೆಟ್ ಬರೋನು ಫಸ್ಟ್ ಕ್ಲಾಸ್ ಕೂತ್ಕೊಂಡು ಡ್ಯಾನ್ಸ್ ನೋಡೋಕೆ ಬರ್ತಾರೆ ಒಂದು ನಾಟಕ ಕಮ್ಮಿ ಅಟ್ಲೀಸ್ಟ್ ಒಂದು ಮೂರು ಡ್ಯಾನ್ಸ್ ಇರುತ್ತೆ ಸರ್ ಅವ್ನು ನೂರೈವತ್ತು ರೂಪಾಯಿ ಕೊಟ್ಟು ಫಸ್ಟ್ ಅವ್ನು ಡ್ಯಾನ್ಸ್ ನೋಡ್ತಾನೆ ಹೊರಗಡೆ ಹೊರಗ್ತಾರೆ ತಿರ್ಗ ಅವನು ಇನ್ನೊಂದು ಡ್ಯಾನ್ಸ್ ಬರೋದು ಗೊತ್ತು ಆ ಟೈಮ್ ಬರ್ತಾನೆ ಈ ಥರ ಒಂದು ವರ್ಗದ ಜನಗಳಿದ್ದಾರೆ ಅವ್ರು ಅದಕ್ಕೋಸ್ಕರ ಸೀಮಿತ ಇನ್ನೂ ಬೇರೆ ನಾಟಕ ಇಟ್ಟು ನೋಡೋದೇ ಇಲ್ಲ ಯಾವ ಡಿಂಗ್ರಿ ಬಂದು ಅವನು ಬಂದು ಯಾವನು ಬಂದು ನೋಡಲ್ಲ ಆ ವಾಸ ಬರ್ತಾರೆ ಇನ್ನು ಕೆಲವರು ಕಲಾವಿದರು ನಾಟಕ ನೋಡೋಕೆ ಅಂತ ಬರ್ತಾರೆ ಹಾಗಾಗಿ ಆ ಲೇಡೀಸ್ ನಾಟಕ ನಾಟಕಗಳು ಬರೋದು ಭಾಳ ವಿರಳ ಆಯಿತು ಸಿನಿಮಾ ಟಾಕೀಸ್ಗೆ ಹೋಗಲ್ಲ ಇನ್ನು ನಾಟಕ ಹೆಂಗೆ ಬರ್ತಾರೆ ಒಂದು ರೀತಿ ನಾಟಕ ಅಂತಕ್ಕಂತ ಅದನ್ನು ಸ್ವಲ್ಪ ಇಲ್ಲೋ ಮರೆ ಮಾಡ್ತಾ ಇದೆ ಹೌದು ಈಗಿನ ವ್ಯವಸ್ಥೆಗೆ ನಾಗರಾಜ್ ಅಂತ ಇದ್ದವರು ಅದ್ರ ಹಿಂದೆ ಡಿಂಗ್ರಿ ಅಂತ ಯಾಕೆ ಸೇರ್ಪಡೆ ಆಯ್ತು ಸರ್ ಅದು ನಾನು ಗುಬ್ಬಿ ಕಮ್ಮಿ ಸೇರ್ಪಡೆಯಲ್ಲ ಗುಬ್ಬಿ ಕಮ್ಮಣಿ ಸುಮಾರು ಒಂದು ಹತ್ತು ಹದಿನೈದು ಜನ ಹುಡುಗರು ಇದ್ರು ಎಲ್ಲ 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 ಸಣ್ಣ ಸಣ್ಣ ವಯಸ್ಸು ಏಳೆಂಟು ವರ್ಷದವರು ಹತ್ತು ವರ್ಷ ಹನ್ನೆರಡು ಹದಿಮೂರು ವರ್ಷದವರು ಈ ಥರ ಹುಡುಗರು ಅಲ್ಲಿ ಒಬ್ಬ ಬಾಬಾಣ್ಣವರು ಅಂತಿದ್ರು ಅವರು ಸ್ಟೇಜ್ ಮೇಸ್ತ್ರಿ ಬಸ್ ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಅವರು ಬಸ್ ಸ್ಟೇಜ್ನಲ್ಲಿ ಏನೇ ಹೆಚ್ಚು ಕಮ್ಮಿಯಾದ್ರೂ ಅವರೇ ಅದಕ್ಕೆ ಕಾರಣ ಅವರು ಅದೆಲ್ಲ ಕಣ್ ಕಂಟ್ರೋಲ್ ಮಾಡ್ತಿದ್ರು ಅವ್ರಿಗೆ ನಾನು ತುಂಬ ಆತ್ಮೀಯ ಆಗೋಬಿಟ್ಟೆ ದಿನ ಅವರೇ ನನಗೆ ಬೆಳಗ್ಗೆ ಸ್ನಾನ ಮಾಡಿಸೋರು ತಗೊಂಡೋಗ್ರು ಟಿಫನ್ ಕೊಡಿಸೋರು ನಾವು ತೆರಿಗೆ ಮಾತಾಡಿದಾಗ ಅವಾಗ ಈ ಪಾತಾಳ ಬೈಲಿ ಪಿಕ್ಚರ್ ಬಂದಿತ್ತು ಹೌದು ಒಂದು ಅರವತ್ತು ವರ್ಷಕ್ಕೆ ಆಗಲ್ಲ ಎನ್ ಟಿ ರಾಮರಾವ್ ಹೀರೋ ಬಂದು ಎಸ್ ವಿ ರಂಗರಾವ್ ಅವರು ಮಂತ್ರವಾದಿ ಆ ಮಂತ್ರವಾದಿ ಇಬ್ಬರು ಶಿಷ್ಯರವರು ಡಿಂಬಕ ಡಿಂಗ್ರಿ ಅಂತ ಅವ್ರ ಶಿಷ್ಯರು ಪಿಕ್ಚರ್ ಅವರು ಕನ್ನಡಿ ನೋಡಿಕೊಂಡು ఎస్ వి రంగు రై డింగ్రి అందానికి అడ్డమే ముందు రోయ్ అంతవ్ కళద్రె ఈ డింగ్రి క్యారెక్టర్ గురు నీ అందానికి గడ్డమే అడ్డము గురు అంత్ ఆ తర క్యారెక్టర్ ಆ ಥರ ಕೇಳಿದ್ರು ಅವ್ರೇನು ಮಾಡಿದ್ರು ಭಾವಣ್ರು ನನಗೆ ಡಿಂಗ್ರಿ ಅಂತ ಹೆಸರು ಹಾಗಾಗಿ ಏ ಇನ್ಮೇಲೆ ನಿನ್ನ ಹೆಸರು ಡಿಂಗ್ರಿ ಅಂತ ಕೇಳಿದ್ರು ಓ ಅನ್ಬೇಕು ಹ್ಞೂ ನನ್ನ ಅಪ್ಪ ಮಾತು ಕೇಳ್ತಿಲ್ಲ ಅವ್ರೇನು ಕೇಳ್ತಾರೆ ಅವ್ರನ್ನ ಮಾತು ಕೇಳ್ತಾ ಹಂಗಾಗಿ ಆವಾಗಲಿಂದ ಸ್ಟಾರ್ಟ್ ಆಗಿದ್ದೆವು ಡಿಂಗ್ರಿ ನಾಗರಾಜು ಇಲ್ಲಿವರೆಗೂ ಡಿಂಗ್ರಿ ಬರ್ತಾನೆ ಇದೆ ಬಂದಿರೋದು ನಾಗರಾಜ್ಗಳ ಅದೃಷ್ಟ ಆ ಡಿಂಗ್ರಿ ಅನ್ನೋ ನನಗೆ ನಾಗರಾಜನ ಹಿಂದಿನ ಹೆಸರು ಡಿಂಗ್ರಿ ಅಂತ ಸೇರ್ಕೊಂಡ್ ಮೇಲೆ ಬಹುಶಃ ಮುಂಚೆ ಅದೃಷ್ಟ ಕುಲಾಯಿಸ್ಬಿಡ್ತಾ ಅಲ್ವಾಂಗ ಅದೃಷ್ಟ ಬಂದಿರೋದು ಹೌದಲ್ಲ ಅವ್ರಿ ಅವ್ರ ಹೆಸರಿಟ್ಟ ಗಳಿಗೆ ಚೆನ್ನಾಗಿ ಇಲ್ಲಿವರೆಗೂ ನೋಡ್ದು ಬರ್ತಾನಿದೆ ಇನ್ನು ಕರ್ನಾಟಕದ ಎಲ್ಲಾ ಕಡೆ ಡಿಂಗ್ರಿ ನಾಗರಾಜ ಜನ ಆಭಾರ ವೃದ್ಧರ ಎಲ್ರಿಗೂ ಗೊತ್ತು ನೀವು ಕೂಡ ಒಂದು ಮಿತ್ರ ಮಂಡಳಿ ಕಟ್ಟಿದ್ದೀರಿ ಹೌದು ಹೇಗಿದೆ ಹೇಗೆ ನಡೀತಾ ಇದೆ ಆ ಹಿಂದೆ ಬಂದಿರತಕ್ಕಂಥ ಕಷ್ಟಗಳನ್ನ ಅನುಭವಿಸಿ ಬಂದಾದ ಮೇಲೆ ಒಂದು ನಾನು ಕಟ್ಟಬೇಕು ಅನ್ನೋ ಆಸೆ ಬಂದಿದ್ದೆ ಹಾಕಿ ಹೇಗೆ ನಡೀತಾ ಇದೆ ಅದು ಇಂಡಸ್ಟ್ರಿ ಬಂದ ಮೇಲೆ ಎಂಬತ್ತೈದರಲ್ಲಿ ನಾನು ಒಂದು ಡಿಂಗ್ರಿ ನಾಗರಾಜ್ ಮಿತ್ರ ಮಂಡಳಿ ಅಂತ ಒಂದು ಇದು ನಮ್ಮ ಇದರಲ್ಲಿ ಎಳ್ಳಮಾವಾಸೆ ತೀರ್ಥಹಳ್ಳಿ ತೀರ್ಥಹಳ್ಳಿ ಜಾತ್ರೆ ಹೌದು ಅಲ್ಲಿ ನನ್ನ ನಮ್ಮ ಡಿಂಗ್ರಿ ನಾಗರ ಮಿತ್ರ ಮಂಡಳಿ ಸ್ಟಾರ್ಟ್ ಮಾಡ್ತು ಶಿವರಾಮಣ್ಣವರು ಜೆ ಕೆ ಶ್ರೀನಿವಾಸ ಎಚ್ ಡಿ ಎಲ್ಸು ನಾವೆಲ್ಲೆಲ್ಲ ಹೋಗಿ ಶನಿಮಾದೇವಣ್ಣ ಉಮೇಶ ಪಾತ್ರ ಮಾಡ್ದು ಮುದುಕನ ಮದುವೆ ಅಂತ ನಾಟಕ ಮಾಡಿದೆ ಅದೇನೋ ಕಲೆಕ್ಷನ್ ಆಗಲಿಲ್ಲ ಸ್ವಲ್ಪ ಇಮಿಡಿಯಟ್ ಚೇಂಜ್ ಮಾಡಿದೆ ಶ್ರೀನಾಥ್ ಅವರು ಎಮ್ ಎಸ್ ಕಾಲಂತು ಶ್ರೀಲತವರು ಕರ್ಕೊಂಬಂದು ಹಾಕಿ ಮಂಗಳಾನಿಗೆ ನಾಟಕ ಮಾಡಿದೆ ಅದಕ್ಕೆ ಸ್ವಲ್ಪ ಕಲೆಕ್ಷನ್ ಅದು ಓಹ್ ಪರವಾಗಿಲ್ಲ ಅಲ್ಲಿಂದ ನಮ್ಮದು ಆ ಎಂಬತ್ತೈದರ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಿರಂತರವಾಗಿ ಮೂವತ್ತೈದನೇ ವರ್ಷ ಮೂವತ್ತೈದು ವರ್ಷದಿಂದ ಡಿಂಗಿನ ಮಿತ್ರ ಇದೆ ಗಣೇಶನ ಹಬ್ಬಕ್ಕೆ ರಾಜ್ಯೋತ್ಸವಕ್ಕೆ ಹಳ್ಳಿ ಊರುಗಳಿಗೆಲ್ಲ ನಾಟಕ ಮಾಡ್ತಾನೆ ನೆನ್ನೆ ಇಲ್ಲ ಮೊನ್ನೆ ತುರ್ವಕ್ಕೆ ನಾಟಕ ಮಾಡ್ಕೊಂಡು ಬಂದಿದೆ ಅದೇ ಮುದುಕನ್ನು ನಾಟಕ ಮಾಡ್ಕೊಂಡು ಬಂದಿದೆ ಬೇಡಿಕೆ ಇದೆ ನಡೀತಾ ಇದೆ ಸ್ಟಿಲ್ ರನ್ನಿಂಗ್ ಅದು ತಮ್ಮ ಜೊತೆಗೆ ಶಂಕರ್ನಾಗ ಅವರು ನೆನಪಾಗ್ತಾರೆ ಹೌದು ಇತ್ತೀಚೆಗೆ ನಮ್ಮನ್ನು ಅಗಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ ಅವರ ಜೊತೆಗಿನ ಒಡನಾಟದ ಬಗ್ಗೆ ಅವರು ನಮ್ಮ ಭಾರಿ ಕ್ಲೋಸು ಶಂಕರ್ನಾಗ್ ಅನಂತ್ನಾಗ್ ಇಬ್ಬರು ಅವ್ರ ಜೊತೆಗೆ ಸುಮಾರು ನಾಲ್ಕೈದು ಪಿಚ್ಚರ್ ಮಾಡಿದ್ದೀನಿ ಅನಂತ್ನಾಗ್ರ ಜೊತೆ ಜಾಸ್ತಿ ಪಿಚ್ಚರ್ ಮಾಡಿದ್ದೀನಿ ಅವರು ಅನಂತ್ನಾಗ್ ಶಂಕರ್ನಾಗ್ ಇಬ್ಬರು ಸೆಟ್ಟಿಗೆ ಬಂದರೆ ಅವ್ರದ್ದಾಯಿತು ಅವರಾಯಿತು ಅವ್ರ ಕೆಲಸ ಆಯಿತು ಒಂದು ಬ್ರೀಫ್ ಕೆಲಸ ಇಟ್ಕೊಂಬರೋರು ಪೇ ಪೇಪರು ಈ ಪರು ನೋಡ್ತಾ ನೋಡಿದಾಕೊಂಡು ಆ ಡೈರೆಕ್ಟರ್ ಸರ್ ಶರ್ಟ್ ರೆಡಿ ಅಂದ ತಕ್ಷಣ ಶಂಕರಾಗಿ ಏನು ಮಾಡಿದ್ರು ಅಲ್ಲೇ ಡ್ರೆಸ್ ಕೊಡ ಪ್ಯಾಂಟ್ ಗಿಂಟೆಲ್ಲ ಬಿಚ್ಚೋರು ಅಲ್ಲೇ ಪ್ಯಾಂಟ್ ಮೇಕಪ್ಗೆ ಏನಿಲ್ಲ ಸೂಪರ್ ಸಾಕೊಂಡು ರೆಡಿ ಸೂಪರ್ ಫಾಸ್ಟ್ ತುಂಬ ಫಾಸ್ಟ್ ವಿತ್ ಇನ್ ಮೂರು ಟೈಮ್ ಡ್ರೆಸ್ ಚೇಂಜ್ ಮಾಡಿಬಿಡೋ ಅಲ್ಲೇ ಸೆಟ್ ಅಲ್ಲೇ ಹೆಂಗಸಿರಲಿ ಗಂಡಸಿರಲಿ ಈ ಪ್ಯಾಂಟ್ ಬಿಚ್ಚ ಆ ಪ್ಯಾಂಟ್ ಹಾಕೋತಾರೆ ಅಷ್ಟೇ ಅಷ್ಟು ಫಾಸ್ಟು ಅಷ್ಟು ಮೆಕ್ಯಾನಿಕ್ ಒಳ್ಳೆ ಪಾದರ್ವಸ ಇದ್ದಂಗೆ ಅವರು ಪುನೀತ್ ಅವರು ಅವರು ಕಳ್ಕೊಂಡಿದ್ದು ದೊಡ್ಡ ಲಾಸ್ ನಮಗೆ ಕನ್ನಡ ಇಂಡಸ್ಟ್ರಿಗಲ್ಲ ಇದು ಕರ್ನಾಟಕದಲ್ಲೇ ನಾನು ತಿಳಿದಂಗೆ ಮಹಾರಾಜರು ಸತ್ತಾಗ ಜಯಚಾಮರಾಜೇಂದ್ರ ಒಳಗೆ ಸತ್ತಾಗ ಒಂದೊಂದು ರೋಡಲ್ಲಿ ಅವರು ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು ಈ ಪುನೀತ್ವಾದಾಗ ಗಲ್ಗಲ್ಲಿ ಮನೆಮನೇನ ಫೋಟೋ ಇಟ್ಟು ಇಡೀ ಪ್ರಪಂಚದಾದ್ಯಂತ ಅವ್ರನ್ನ ಹಾಡಿ ಹೊಗಳ್ತಿದಾರೆ ಯಾಕೆ ಹೊಗಳ್ತಾರೆ ಏನಂದರೆ ಈಗ ಗೊತ್ತಾಗುತ್ತೆ ಆ ಮನುಷ್ಯ ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು ಅವ್ರು ಈಗ ಬರ್ತಾ ಈ ಕೈ ಮಾಡಿ ಈ ಕೈ ಗೊತ್ತಾಗಬಾರದು ಅಂತ ಸುಮಾರು ಹದಿನೈದು ಇಪ್ಪತ್ತು ಸ್ಕೂಲ್ ದತ್ತು ತಗೊಂಡಿದ್ದಾರೆ ಸಾವಿರದ ಎಂಟುನೂರು ಜನ ಮ ಹೆಣ್ಮಕ್ಳಿಗೆ ಬ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ಇದೆಲ್ಲ ಹೆಂಗಾಯ್ತು ಈ ಮನುಷ್ಯ ಈ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಗುಡುಗುಗಳು ಹೆಂಗೆ ಬಂತು ಇನ್ನೂ ಅಗದಷ್ಟು ಬರ್ತಾನೆ ಇದೆ ಆ ವೈ ಆ ಮನುಷ್ಯನ ಬಗ್ಗೆ ಒಳ್ಳೆಯ ವಿಷಯಗಳು ಇದನ್ನು ಕೇಳಿ ನಾವು ಸನ್ ದಂಗೆ ಆಗೋಗ್ಬಿಟ್ಟು ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ ಸರ್ ಇದುವರೆಗೂ ಅವ್ರು ಬದುಕಿದಾಗ ಏನು ಮಾಡ್ತಾ ಇದ್ದಾರೆ ಪಾಠ ಮಾಡ್ತಾ ಇದಾರೆ ಮನುಷ್ಯ ಓಕೆ ಜನಗಳ ಮನುಷ್ಯ ಒಳ್ಳೆಯ ಹೆಸರು ತಗೊಂಡು ಸಂಪಾದನೆ ಮಾಡಿದ್ದಾರೆ ಈಗ ಅವ್ರು ಹೋದ್ಮೇಲೆ ಅದರ ಹತ್ತರಷ್ಟು ಇಡೀ ಪ್ರಪಂಚ ಕರ್ನಾಟಕ ಇಡೀ ಭಾರತ ದೇಶದಲ್ಲೇ ಅವ್ರ ಹೆಸರು ಫಸರ್ ಪುನೀತ್ ಪುನೀತ್ ಅಂತ ಎಲ್ಲರದ್ದು ಬಾಯಿ ಪಾಟಾಗೋಗಬಿಟ್ಟೆ ಅವರ ಹೆಸರಲ್ಲ ನೀವು ಬಾಲ್ಯದಲ್ಲಿ ತಾಯನ್ನು ಕಳ್ಕೊಂಡ್ರೆ ತಂದೆಯವರು ತೀರ್ಕೊಂಡಾಗಲೂ ನಿಮ್ಗೆ ಗೊತ್ತಿರಲಿಲ್ಲ ಅಂತ ಹೌದು ಅದು ಬಂಗ್ಳೂರಲ್ಲಿ ಒಂದು ಕ್ಯಾಂಪು ನಮ್ಮ ಹಿರಣ್ಯ ಮೇತ್ರ ಎಪ್ಪತ್ನಾಲ್ಕನೇ ಎಪ್ಪತ್ತಾಕನೇಸಿ ಮಂಗಳೂರಿಂದ ಅವತ್ತು ದಿವಸ ಕ್ಯಾಂಪ್ ಕ್ಲೋಸ್ ಮಾಡಿಕೊಂಡು ಉಡುಪಿಗೆ ಹೋಗ್ತಾಯಿದ್ದೀವಿ ಸಾಯಂಕಾಲ ಉಡುಪಿಲಿ ನಾಟಕ ನಾನು ಯಜಮಾನ್ರಿ ಜೊತೆ ಯಜಮಾನ್ರ ಜೊತೆಲೇ ಜೊತೆಯಲ್ಲೇ ಇದ್ದೆ ಎಲ್ಲ ಬಂದು ಅವತ್ತು ಟರ್ಮಿನಾಲಲ್ಲಿ ಬಂದು ಇತ್ತು ಎಲ್ಲ ವ್ಯವಹಾರ ಮುಗಿಸ್ಕೊಂಡು ಹೊರಡಿಸಲೇ ಆ ವಾಚ್ ವಾಚ್ಮ್ಯಾನ್ ಸರ್ ನಿಮ್ಗೊಂದು ಟೆರಿನಾಮ್ ಬಂದು ಟೆರಿನಾಮ್ ಕೊಟ್ಟು ನಿಮ್ಮ ಅವರಿಗೆ ಸೀರಿಯಸ್ ನೀವು ಹೊರದ್ಬಾರಪ್ಪ ಅಂತ ಕೊಟ್ಟೆ ನಾನು ನಮ್ಮ ಯಜಮಾನ ತೋರ್ತೇನೆ ಚಿಕ್ಕ ಮರಾಗೆ ಇನ್ನೊಂದು ಟೈಮ್ ಬರಲಿ ಬಿಡು ಅಂದರು ಅವರು ಓಹ್ ಸರಿ ಸುಮ್ಮನೆ ಅದು ಹೋದೆ ಮಂಗಳೂರು ಕುನ್ ಉಡುಪಿನ ನಾಟಕ ನಡೀತಾ ಇದೆ ನಾಟಕ ಕಪಿ ಮುಸ್ಟಿ ಅನ್ನೋ ನಾಟಕ ಒಂದು ಸೀನ್ ಡ್ಯಾನ್ಸ್ ಎಲ್ಲ ಮಾಡ್ಕೊಳಗೆ ಬದ್ದು ಬಂದ ತಕ್ಷಣ ನನ್ನ ಈ ನಾಗಮಂಗಲ ಕಿಟ್ಟಿ ಇವರೆಲ್ಲ ನನ್ನ ದೋಸ್ತುಗಳೆಲ್ಲ ಕಮ್ಮಿ ಇದ್ದರು ಏನು ನೋಡ್ತಾಯಿದ್ರು ನಾನು ಏನು ಅಂತ ಯಾಕೋ ಹೆಂಗೆ ನೋಡ್ತಾಯಿದ್ದೀರ ಏಕಪ್ಪತ್ ಅವನು ಕುತ್ಕೊಂಡು ನಂಗೆ ಒಂದು ತಿಳಿದ್ರಾಮ್ ಕೊಟ್ಟ ತಿಳಿದ್ರಾಮ ನಿಮ್ಮಪ್ಪ ಸತ್ತೋದ್ರಪ್ಪ ಅಟ್ಲೀಸ್ಟ್ ಹನ್ನೆರಡು ದಿವಸಕ್ಕೆ ಇದಕ್ಕೆ ತಿದ್ದಿಗಾದರೂ ಅಂತ ಕೊಟ್ಟಿದ್ರು ನಮ್ಮ ಅಪ್ಪನ ಮಖ ನೋಡಿ ಇಷ್ಟು ಸಾಕಿ ಸಲ ಇಷ್ಟು ಪ್ರೀತಿ ಕೊಟ್ಟವರು ಅವ್ರು ನೋಡೋದಷ್ಟು ಭಾಗ್ಯ ಸಿಕ್ಕಿಲ್ಲ ನನಗೆ ಬಂದು ಎಂಥ ಪಾಪಿ ಇರ್ಬೋದು ಅಂತ ಅಂದ್ಕೊಂಡಲ್ಲ ಆಮೇಲೆ ಅವರು ಒಂದು ವಾರ ಬಿಟ್ಕೊಂಡು ನಮ್ಮಪ್ಪ ಅವರು ತಿಥಿ ಮಾಡ್ತಾಯಿದ್ರು ನಮ್ಮ ಅಕ್ಕ ಅವ್ರ ಮಕ್ಕಳು ಯಾರೋ ಕೂತ್ಕೊಂಡು ಮಾಡ್ತಿದ್ರು ಮುಗಿಸ್ಕೊಂಡು ಗೆಸ್ಟ್ ಹೋದಂಗೆ ಹೋದೆ ಸೀರೆ ವಾಪಸ್ ಬಂದು ನಾಟಿ ಕಮ್ಮಿ ಸೇರಿಕೊಂಡೆ ಹಾಗಾಗಿ ನಮ್ಮಪ್ಪನ ಅದು ವರ್ಷ ಮರೆಯೋಕ್ಕಾಗಲ್ಲ ಅದನ್ನು ಅದು ನನ್ನ ಜೀವನ ಇರೋವರೆಗೂ ಅದು ನನಗೆ ಕಾಡ್ತಾನೆ ಇರುತ್ತೆ ಅದು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟು ನನ್ನ ಸಾಕೋರು ಸಲದವ್ರು ಅವ್ರ ಮಖ ನೋಡೋಕ್ಕಾಗಲಿಲ್ಲ ಕೊನೆಯಲ್ಲಿ ಅಂತ ಇಲ್ಲಿಯವರೆಗಿನ ವಿಚಾರಧಾರೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದಿರಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮನ್ನು ಕೂಡ ಎಲ್ಲ ಭಾಳ ಒಂದಷ್ಟು ಖುಷಿಪಡಿಸಿದ್ರಿ ಮತ್ತು ಹಿಂದಿನ ನೆನಪಿಗೆ ಕರ್ಕೊಂಡು ಹೋದ್ರಿ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಪರವಾಗಿ ನಮಗೆ ತುಂಬರು ಹೇಳಿದ ಕೃತಜ್ಞತೆ ಹೇಳ್ತೀನಿ ಸರ್ ನಮಸ್ಕಾರ ವೀಕ್ಷಕರೇ ಡಿಂಗ್ರಿ ನಾಗರಾಜ್ ಅವರು ಬಾಲ್ಯ ಜೀವನದಲ್ಲಿಯೇ ನಾಟಕ ರಂಗವನ್ನು ಪ್ರವೇಶಿಸಿ ರಂಗಭೂಮಿಯಲ್ಲಿ ಯಾವ ಮಟ್ಟದ ಹೆಸರನ್ನು ಮಾಡಿದರು ಅಂತಕ್ಕಂಥ ನೀವು ಕೇಳಿದ್ರಿ ಇಷ್ಟು ಹೇಳ್ಬೋದು ಇವರಂತೆಯೇ ಹಾಸ್ಯ ಕಲಾವಿದರು ಮತ್ತಷ್ಟು ಬರಲಿ ಆ ಆ ಥರ ಒಂದು ಶಕ್ತಿ ಡಿಂಗ್ರಿ ನಾಗರಾಜರಲ್ಲಿ ಇನ್ನಷ್ಟು ಹೆಚ್ಚಲಿ ಅಂತಕ್ಕಂಥದ್ದೇ ನಮ್ಮ ರಾಜ್ ನ್ಯೂಸಿನ ಒಂದು ಆಶಯ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ